ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಕಡ್ರಿ. ಭಾಳಷ್ಟು ಮಂದಿ ಫೋನ್ ಮಾಡತ್ತಾರ, ವಿಧಾನ ಪರಿಷತ್ ಚುನಾವಣೆದು ಯಾರ್ಯಾರು ಮುಂದದಾರು, ಏನೇನು ಆತ್ರಿ ಲಗುಟ್ ನಿಮ್ಗೆ ಗೊತ್ತಾಗ್ತೈತೆ ಅಂತ. ಯಾಕಂದ್ರೆ ಅಟ್ಟ ಕಾತುರ ಯಾರು ಆರಿಸಿ ಬಂದರು ಅವ್ರವ್ರ ಅಭಿಮಾನಿಗಳ ಕೇಳು ಸಹಜನ. ಇವತ್ತು ಎಲ್ಲರೂ ನಿರೀಕ್ಷೆ ಮಾಡಿದಂಗೆ ಜನತಾ ಪರಿವಾರದ ಬಸವರಾಜ ಹೊರಟ್ಟಿ ದೇಶದಾಗ ಒಂದು ಇತಿಹಾಸ ನಿರ್ಮಾಣ ಮಾಡಿದ್ರು. ಇವತ್ತವ್ರು ಅತಿ ಹೆಚ್ಚು ಬಾರಿ ವಿಧಾನ ಪರಿಷತ್ ಪ್ರವೇಶ ಮಾಡಿರಿ, 42 ವರ್ಷ ಆಗಿತ್ತು, ಬಹುತೇಕ 48 ವರ್ಷ ಮುಗಿಸ್ತಾರೆ ಅವರು. ಅವರ ಕೋಟಾ ರೀಚ್ ಆದ್ರಿಂದ ಪತ್ರಿಕಾ ಪರಿಷತ್ದಾಗ ಎಲ್ಲರೂ ಕೇಳಿದಾಗ ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ನೀವು ಮಂತ್ರಿ ಆಗ್ತಾರೆ ಅಂತ ಕೇಳಿದಾಗ ಅವ್ರು ಏನು ಉತ್ತರ ಕೊಟ್ಟಿದ್ದಾರೆ, ದೇವ್ರು ಬಂದ್ರೂ ಶಿಕ್ಷಕರ ಸಮಸ್ಯೆಯನ್ನು ಪರಿಹಾರ ಮಾಡೋಕ್ಕಾಗೋದಿಲ್ಲ, ಹಂಗೆ ಬರ್ತಿರ್ತಾವೆ ನಾವು ಪರಿಹಾರ ಮಾಡೋದು ಮತ್ತೆ ಇರತ್ತಾವೆ ಅಂತ ಹೇಳಿದಾರೆ ಅವರು. ಇವತ್ತು ಅತಿ ಹೆಚ್ಚು ದಾಖಲೆಯಿಂದ ಆರಿಸಿ ಬಂದಂಥ ಬಸವರಾಜ ಹೊರಟ್ಟಿ ಅವರಿಗೆ ಗರ್ದಿ ಗಮ್ಮತ್ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಿದೆ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಶಿಕ್ಷಕ ಋಣವನ್ನು ತೀರಿಸೋತನ ಬಂದೀನಿ. ಇದು ಹೆಂಗಂದ್ರೆ ಇದೊಂದು ಇಲಾಖೆ ಸಮಸ್ಯಾ ರಹಿತ ಇಲಾಖೆ ಆಗಕ್ಕೆ ಸಾಧ್ಯವಿಲ್ಲ, ಮ್ಯಾಗಿನ ದೇವರು ಬಂದರೂ ಆಗೋದಿಲ್ಲ. ಹಂಗೆ ಸಮಸ್ಯೆ ಬರ್ತಾವ ನಮ್ಗೆ ಅಲ್ಲಿಗೆ ಕಟ್ ಮಾಡ್ತೀವಿ, ಬರ್ತಾವ ಕಟ್ ಮಾಡ್ತೀವಿ, ಬರ್ತಾವ ಅವನ್ನೆಲ್ಲ ಅಲ್ಲಿಂದ ಅಲ್ಲಿ ತೀರಿಸ್ಕೊತ ಹೋಗ್ತೀವಿ. ಹಿಂಗಾಗಿ ಇದು ಸಮಸ್ಯೆ ಬಂದಾಗ ಶಿಕ್ಷಕರು ಮತ್ತು ಇಷ್ಟನ ಅವರು ಇಷ್ಟೆಲ್ಲ ಮಾಡಂದ್ರೆ ಅವ್ರ ಋಣವನ್ನು ತೀರಿಸ್ಬೇಕಂದ್ರೆ ಅವತ್ತಿಂದ ಅವತ್ತು ಅವನ್ನೆಲ್ಲ ಸರಿಪಡಿಸುವಂಥ ಕೆಲಸ ಮಾಡಿ ಅವ್ರು ನ್ಯಾಯ ಕೊಡುವಂಥ ಕೆಲಸ ಮಾಡಿದ್ರಿಂದ ಈ ಸರಿ ನನಗೆ ಆರ್ಸ್ ಕೊಡ್ತೀನಿ. ನಮ್ಮ ನಮ್ಮ ಅಭಿಲಾಷೆಗಳನ್ನು ದೇವರು ಈಡೇರಿಸ್ಬೇಕು. ನಮ್ಮ ಕಡೆ ಏನಿದೆ ಅಂದರೆ ದೇವರನ್ನು ಈಡೇರಿಸ್ಬೇಕಲ್ಲ, ಅವ್ರ ಮನಸ್ಸಿನ ಬರಬೇಕಲ್ಲ, ಪಾರ್ಟಿ ಮನಸ್ಸಿನ ಬರಬೇಕು ಅಂದ್ರೆ ದೇವರು ಪಾರ್ಟಿಯವರಿಗೆ ಬುದ್ಧಿ ಕೊಡಬೇಕು. ಇಲ್ಲಿವರೆಗೆ ದಾಖಲೆ ಯಾರು ಇಲ್ಲ, ಇಲ್ಲ ಹೆಚ್ಚು ಆಯ್ಕೆ ಆದವರು ಟಿ ಎನ್ ನರಸಿಂಹಮೂರ್ತಿ ಅತ್ತಿದ್ರು. ಅವರು ಅಸೆಂಬ್ಲಿಂದ ಲೋಕಲ್ ಬಾಡಿಯಿಂದ ಒಂದ್ಸರಿ ಸೋತು ನಾಲ್ಕು ಸರಿ ವಾಸಿ ಬಂದಿದ್ರು. ಮತ್ತೆ ಇದ್ರಾಗ ಯು ಪಿ ಒಳಗೆ ಒಬ್ಬರು ಯಾರು ವಯಸ್ಸಾರ ಅದೇ ಹೆಚ್ಚು. ಶಿಕ್ಷಕರ ನೇಮಕಾತಿ ಇಲ್ಲಿವರೆಗೂ ನಿಮ್ಮ ಒಂದು ಮಿನಿಮಮ್ ಒಂದು 9-10 ವರ್ಷ ಆಯ್ತು ಆ ನೇಮಕಾತಿ. ಹೌದು, ಬಟ್ ಅದನ್ನು ಒತ್ತಾಯ ಮಾಡ್ತಾರೆ ನೀವು ನಿಮ್ಮ ಸರ್ಕಾರಕ್ಕೆ? ಒತ್ತಾಯ ಮಾಡ್ಕೋತಾನೆ ಬಂದಿನಿ, ಈಗೂ ಮಾಡ್ತೀನಿ. ನಾನು ಸಭಾಪತಿ ಇದ್ದಾಗ ಮುಖ್ಯಮಂತ್ರಿಗಳ ಸಭೆ ಕರೆ ಚರ್ಚೆ ಮಾಡಿವಿ. ಇದೇನಂದ್ರೆ ಈ ಕೋವಿಡ್ ಸಲಾಗಿ ಆಗೈತಿ, ಈಗ ಮಾಡ್ತೀವಿ ಅಂತ ಹೇಳಿದ್ರೆ ಕೆಲವು ತುಂಬ ಕತ್ತಾರೆ. ಮುಂದಿನ ಸರಿ ನಾವು ತುಂಬಿಸಲಿಕ್ಕೆ ವ್ಯವಸ್ಥೆ ಮಾಡಿ. ಕಾಲ್ಪನಿಕ ವೇತನ ಸರ್, ಇದ್ರ ಬಗ್ಗೆ ನಿಮ್ಮದು ಧ್ವನಿ ಎತ್ತಾ ಇಲ್ಲ ಅಂತ? ಅಲ್ಲ, ಇವರೇ ನೀವು ವಿಚಾರ ಮಾಡಿ, ನಾನೇ ರಿಪೋರ್ಟ್ ಕೊಟ್ಟೀನಿ ಮತ್ತು ನಾನೇ ಸಭಾಪತಿ ಆಗೀನಿ. ಸಭಾಪತಿ ನಿರ್ದೇಶನ ಕೊಟ್ಟೆ ಸರ್ಕಾರಕ್ಕೆ ಇಮಿಡಿಯೇಟ್ಲಿ ಇಂಪ್ಲಿಮೆಂಟ್ ಮಾಡ್ಬೇಕಂತೇಳಿ. ಧ್ವನಿ ಹಂಗೆ ಎತ್ತಬೇಕು ಸಭಾಪತಿ, ಆ ಧ್ವನಿ ಎತ್ತಬೇಕು. ಈಗ ಎತ್ತಂತೀನಿ, ಈಗ ಎತ್ತಂತೀನಿ ಕೊಟ್ಟರೆ ನಾ ಹೇಳಿ, ನಾನು ನಿರ್ದೇಶನ ಕೊಟ್ಟೀನಿ ನಮ್ಮ ಮಿನಿಸ್ಟರ್ಗೆ. ನೀವು ಎರಡೂ ಇವನ್ನ ವರದಿಯನ್ನು ಒಪ್ಕೊಂಡ್ರಿ ಸರ್ಕಾರ, ಮೀನ ಮೇಸ ಮಾಡ್ತಕ್ಕದ ಇಮಿಡಿಯೇಟ್ ಮಾಡ್ಬೇಕಂದ ಕೂಡ ಎಜುಕೇಶನ್ ಮಿನಿಸ್ಟರ್ ನಾವು ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ಸರಿಪಡಿಸ್ತೀವಿ ಅಂತ ಹೇಳ್ಯಾರ. ಮತ್ತು ನಮ್ಗೆ ಬೇಕಾಗುತ್ತೆ ಈ ಬರುವಂಥ ಸೆಷನ್ ಬಂದಾಗ ಅದನ್ನು ನಾನು ರೇಸ್ ಮಾಡ್ತೀನಿ. ಕರೆಕ್ಟ್, ಅನುದಾನ ರಹಿತ ಶಾಲೆಗಳ ಆಡಳಿತ ಮಂಡಳಿಗಳು ಶಿಕ್ಷಕರು ಬಹಳ ಒಂದು ನಿರೀಕ್ಷೆಯಲ್ಲಿದ್ದಾರೆ. ಈಗ ನೋಡಿ, ಹಿಂಗಿದೆ ಅನುದಾನ ರಹಿತ ಮೊದಲು ಶಾಲೆಯನ್ನು ಪ್ರಾರಂಭ ಮಾಡುವಾಗ ನಮಗೆ ಅನುದಾನ ಬೇಡ ಅಂತೇಳಿ ಇವ್ರು ಬರೆದು ಕೊಡ್ತಾರೆ. ಅನುದಾನ ಕೊಡೋಂಗಿಲ್ಲ, ಸರ್ಕಾರ ಬರ್ತಾರೆ. ಎರಡು ಬಾಂಡ್ ಪೇಪರ್ ಬರೆದು ಕೊಡ್ತಾರೆ. ಆಮೇಲೆ ಏನಂದ್ರೆ ನಮ್ಗೆ ಅನುದಾನ ಬೇಕಂತಾರೆ. 10-20 ನಾ ಇದ್ದಾಗ ಕೋಟಿಗೆ ಹೋಗ್ತದೆ. ಕೋಟಿಗೆ ಹೋದಾಗ ನನಗೆ ಹೇಳಿದ್ರು ನಮ್ಮ ಸೆಕ್ರೆಟ್ರಿ, ನಾ ಗ್ರ್ಯಾಂಟ್ ಇನ್ನೀರ್ ಮಾಡಿದೆ 1487-95 ಮಠ ಮಾಡಿದಾಗ ಏನಂದ್ರೆ ಅವ್ರು ಸರ್ ಕೋರ್ಟ್ ರಿಜೆಕ್ಟ್ ಮಾಡಿದ್ವಿ. ಕೊಡಬೇಕಾದ್ರೆ ಅವ್ರಾಕ್ರಿ ಮಾಡಿ ಸರ್ಕಾರ ನಾನು ಕೊಡ್ತೀನಿ ಅಂತ ತಿಳ್ಕೊಂಡು ನಾನು 1487-95 31,000 ಜನರಿಗೆ ಕೊಟ್ಟಿವಿ. ಅದ್ರಾಗ ಇನ್ನೂ 8,000 7,000 ಚೆಲ್ಲ ಆಗಬೇಕು. 23,000 ಜನ ಇವಾಗ ಸ್ಯಾಲ್ರಿ ತಗೋತಾರೆ. 95-2,000 ಕೊಡಬೇಕಾಗಿತ್ತು, ಹೇಳಿದ್ದು ನಾವು, ಆಗಿಲ್ಲ. ಮುಂದುವರ್ಸ್ಕೊಂಡು ಮಾಡ್ತೀವಿ. ಈಗ ಅತಿಥಿ ಉಪನ್ಯಾಸ ನೋಡಿದ್ದು ಜಟಿಲವಾದಂಥ ಸಮಸ್ಯೆ. ಒಂದು ನಿಮಿಷ, ಈಗೇನಂದ್ರೆ ಪ್ರತಿ ವರ್ಷ ಶಿಕ್ಷಕರನ್ನು ತುಂಬ್ಕೋತ ಸರ್ಕಾರ ತುಂಬ್ಕೋತಾರೆ ಬರೋದಿಲ್ಲ. ನನ್ನ ಕಾಲಕ್ಕೆ ಒಬ್ಬರು ಅತಿಥಿ ಉಪನ್ಯಾಸ ಇರಲಿಲ್ಲ. ವೆಕೆನ್ಸಿ 48,300 ಜನ ಟೀಚರ್ ನೇಮಕಾತಿ ಮಾಡಿ ಹೆಂಗೆಂಗೆ ವೆಕೆನ್ಸಿ ಹಾಕೋ ತುಂಬ್ಕೋತ ಹೋಗಿಬಿಟ್ರೆ ಇದು ಬರೋದಿಲ್ಲ. ಇವ್ರೇನು ಮಾಡ್ತಾರೆ ಈಗ, ಈ ಅತಿಥಿ ಉಪನ್ಯಾಸ ಕಡಿಮೆ ಪಗಾರ ಕೊಡ್ತಾರೆ. ಸರ್ಕಾರ ಯಾವುದೋ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮಾತು ಕೇಳಿ ತುಂಬಲ್ಲ ಮಾಡ್ಕೋತಕ್ಕ 18-20 ಅವ್ರ ಏಜ್ ಮಿರ್ತೈತಿ. ಇದು ಸರ್ಕಾರ ತಪ್ಪಿದು.